ಹಲೋ, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ಇವತ್ತು ನಾನು ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಪಾಲಿಸಿಸ್ಟಿಕ್ ಓವರೀಸ್ ಇನ್ ಇನ್ಫರ್ಟಿಲಿಟಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು, ಇನ್ಸುಲಿನ್ ರೆಸಿಸ್ಟೆನ್ಸಿಂದ ನಮ್ಗೆ ಯಾಕೆ ಪಾಲಿಸಿಸ್ಟಿಕ್ ಓವರೀಸ್ ಬರುತ್ತೆ, ಮತ್ತು ಪಾಲಿಸಿಸ್ಟಿಕ್ ಓವರೀಸ್ ಅಂದರೆ ನಮಗೆ ಇನ್ಫರ್ಟಿಲಿಟಿ. ಸೊ ಇವಾಗೆಲ್ಲ ನೀವು ನೋಡಿರ್ಬೋದು, ಮುಂಚೆ ಎಲ್ಲ ಪಾಲಿಸಿಸ್ಟಿಕ್ ಓವರೀಸ್ ಬಂದು ತುಂಬ ಒಬೀಸ್ ಆಗಿರೋರ ಹತ್ರ ಮಾತ್ರ ಇರ್ತಾ ಇತ್ತು. ಅಂದರೆ ತುಂಬ ದಪ್ಪಕ್ಕಿರೋರು, ಏನು ಎಕ್ಸಸೈಸ್ ಮಾಡದೇ ಇರೋರು, ಆ ಥರದ್ರವರಲ್ಲಿ ನಮಗೆ ಸ್ವಲ್ಪ ಏನು ಇದು ಪಾಲಿಸಿಸ್ಟಿಕ್ ಓವರೀಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇವಾಗಿನ ಸಿಚುಯೇಷನಲ್ಲಿ ಬಂದು ಎಸ್ಪೆಷಲಿ ಟೀನೇಜರ್ಸಲ್ಲಿ ಏನೋ ತುಂಬ ಯಂಗ್ ಆಗಿರೋರಲ್ಲಿ ತುಂಬ ಸಣ್ಣಕ್ಕೆ ಇರ್ತಾರೆ, ಅಂದರೂ ಪಾಲಿಸಿಸ್ಟಿಕ್ ಓವರೀಸ್. ಈಗ ದಪ್ಪಕ್ಕಿರೋರು ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೆ ಓಕೆ, ನೀವು ವೆಯ್ಟ್ ರೆಡ್ಯೂಸ್ ಮಾಡಿ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಸಣ್ಣಕ್ಕಿದ್ದಾರೆ ಆದ್ರೂ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳಿದ್ರೆ ಈಕ್ವಲ್ ನಂಬರ್ಸ್ ಎಲ್ಲ ಇದ್ದಾರೆ. ನಾನೇನು ಅನ್ನೋ ಇದು ಜಾಸ್ತಿ ಇದು ಕಡಿಮೆ ಅಂತೇನಿಲ್ಲ. ಇವಾಗ ಒಂದು ಲೀನ್ ಪಾಲಿಸಿಸ್ಟಿಕ್ ಓವರೀಸೇ ತುಂಬ ಜಾಸ್ತಿ ನಾವು ನೋಡ್ತಾ ಇರೋದು, ದಪ್ಪನೂ ಇಲ್ಲ ಆದ್ರೂ ಪಾಲಿಸಿಸ್ಟಿಕ್ ಓವರೀಸ್ ಇದೆ. ಅವರಿಗೆ ಏನು ರೀಸನ್ ಇರುತ್ತೆ ಅಂತ ಹೇಳಿದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮ್ಮ ಬಾಡಿಯಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಬಂದು ಇನ್ಸುಲಿನ್ ಅಡಿಕ್ವೇಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇವಾಗ ನೀವೇನೋ ಒಂದು ತಗೊಳ್ತೀರ, ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ಕೆಟ್ ತಗೊಳ್ತೀರ ಅಂತ ಅನ್ಕೊಳ್ಳಿ. ಸೊ ನೀವು ಆ ಬಿಸ್ಕೆಟ್ ತಗೊಂಡಾಗ ಗ್ಲುಕೋಸ್ ಹೋಯ್ತು ನಿಮ್ಮ ಬಾಡಿ ಒಳಗಡೆ, ಅದನ್ನ ಮೆಟಬಲೈಸ್ ಮಾಡಕ್ಕೆ ಇನ್ಸುಲಿನ್ ಬೇಕು ಅಲ್ವಾ. ಸೊ ಆ ಇನ್ಸುಲಿನ್ ಬಂದು ನಿಮ್ಮ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮ್ಮ ಫಾರ್ ಸಮ್ ರೀಸನ್ಸ್ ಆ ಇನ್ಸುಲಿನ್ ಬಂದು ಸಾಕಾಗ್ತಾ ಇಲ್ಲ. ಸೊ ಯಾಕೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಇನ್ಸುಲಿನ್ ಬಂದು ರೆಸಿಸ್ಟ್, ನಿಮ್ಮ ಬಾಡಿ ಬಂದು ರೆಸಿಸ್ಟೆನ್ಸ್ ಆಗಿಬಿಟ್ಟಿದೆ ಆ ಇನ್ಸುಲಿನ್ಗೆ. ಸೊ ಇನ್ಸ್ಟೆಡ್ ಆಫ್ 1 gram ಆಫ್ ಇನ್ಸುಲಿನ್ ನಿಮ್ಮ ಬಾಡಿ ಬಂದು 2 grams ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು, ಯಾಕಂದರೆ ಇರೋ ಇನ್ಸುಲಿನ್ ಸಾಕಾಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಅವರಲ್ಲಿ ಬಂದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ಟರ್ನ್ ಬಂದು ನಮ್ಮ ಓವರಿಯನ್ ಫಂಕ್ಷನನ್ನು ಕೂಡ ಎಫೆಕ್ಟ್ ಮಾಡುತ್ತೆ. ಇದನ್ನು ಹೇಗೆ ಓವರ್ಕಮ್ ಮಾಡೋದು, ಹೌ ಕ್ಯಾನ್ ಯು ಓವರ್ಕಮ್ ದಿಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ನಿಮ್ಗೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ ಅಂತ. ಅದನ್ನ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನೀವು ಒಂದು ಫಾಸ್ಟಿಂಗಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲ್ಸ್ ಅಂತ. ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಏನು ತಗೊಳ್ದೆ ಒಂದು 8 hours ಫಾಸ್ಟಿಂಗ್ ಮಾಡಿ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಕೊಟ್ಟು ನಿಮ್ಮ ಇನ್ಸುಲಿನ್ ಲೆವೆಲ್ಸ್ ಎಷ್ಟಿದೆ ನಿಮ್ಮ ಬಾಡಿಯಲ್ಲಿ, ನೀವು ಏನೂ ಊಟ ಮಾಡದೇ ಇರಬೇಕಾದ್ರೆ ಇನ್ಸುಲಿನ್ ಲೆವೆಲ್ಸ್ ನಾರ್ಮಲ್ ಆಗಿರಬೇಕು ಅಲ್ವಾ. ಆ ಥರ ಸಿಚುಯೇಷನಲ್ಲಿ ನಿಮ್ಗೆ ಇನ್ಸುಲಿನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಬಂದು ಅಗತ್ಯಕ್ಕಿಂತ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ಕಂಡಿಡಿಯೋಕೆ ಒಂದೇ ಇರೋದು ನಮ್ಮ ಫಾಸ್ಟಿಂಗ್ ಇನ್ಸುಲಿನ್ ಮಾಡಬೇಕು. ಸೊ ಆ ಫಾಸ್ಟಿಂಗ್ ಇನ್ಸುಲಿನ್ ಬಂದು ನಿಮಗೆ ಲೆಸ್ ದ್ಯಾನ್ 10 ಇರಬೇಕು. ಸೊ ನಾರ್ಮಲ್ ರೇಂಜ್ ಬಂದು ಮೋರ್ ದ್ಯಾನ್ 30 ಇದ್ರೆ ಮಾತ್ರ ಅದನ್ನು ಡಯಾಬಿಟೀಸ್ ಎಲ್ಲ ಟ್ರೀಟ್ ಮಾಡಬೇಕು, ಅದನ್ನು ಕನ್ಸಿಡರ್ ಮಾಡ್ತಾರೆ. ಗೈನಕಾಲಜಿಕಲ್ ವೈಸ್ ನೀವೇನಾರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ರೆ, ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಎಲ್ಲ ಇದ್ರೆ ಆದಷ್ಟು ಲೆವೆಲ್ಸ್ ಕಡಿಮೆ ಇದ್ರೆ ನಮಗೆ ಒಳ್ಳೇದು. ಸೊ 10 and above ಇದೆ ಅಂತ ಹೇಳಿದ್ರೆ ವಿ ವಿಲ್ ಕನ್ಸಿಡರ್ ಆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಓನ್ಲಿ, ಹಾಗೆ ಗೈನಕಾಲಜಿಕಲ್ ಪರ್ಸ್ಪೆಕ್ಟಿವಲ್ಲಿ ಮಾತ್ರ. ಓಕೆನಾ? ಸೊ ಆ ಥರ ಇದ್ದಾಗ ಅದಕ್ಕೋಸ್ಕರ ನಾವು ಟೆಸ್ಟ್ ಮಾಡಿ ವಿಲ್ ಸ್ಟಾರ್ಟ್ ಯು ಆನ್ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಬರುತ್ತೆ, ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಇನ್ಸುಲಿನ್ ಸೆನ್ಸಿಟಿವಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡಿದಾಗ ಇನ್ ಟರ್ನ್ ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗ್ತಿರಂಗೆ ನಿಮಗೆ ಓವೇರಿಯನ್ ಫಂಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒನ್ ವೇ, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಓವರ್ಕಮ್ ಮಾಡೋದು, ಟೆಸ್ಟ್ ಮಾಡಿಸಿ ಮೆಡಿಕೇಷನ್ ಸ್ಟಾರ್ಟ್ ಮಾಡೋದು. ಸೆಕೆಂಡ್ ವೇ ಬಂದು ನೀವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದು ಬಂದು ನಿಮ್ಮ ಇಂಟೆನ್ಷನ್ ಬಂದು ಶುಡ್ ನಾಟ್ ಬಿ ವೆಯ್ಟ್ ಲಾಸ್. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಎಕ್ಸಸೈಸ್ ಮಾಡೋಂಗಿಲ್ಲ. ಓಕೆನಾ? ನಿಮ್ಮ ಇಂಟೆನ್ಷನ್ ಬಂದು ಹೇಗಿರಬೇಕು ಅಂತ ಹೇಳಿದ್ರೆ, ನೀವು ಸ್ವಲ್ಪ ಫ್ಯಾಟ್ ಲಾಸ್ ಮಾಡಬೇಕು, ಮಸಲ್ನ ಬಿಲ್ಡ್ ಮಾಡಬೇಕು. ನಾವು ಎಷ್ಟೇ ಸಣ್ಣಕ್ಕಿದ್ರೂ ದಟ್ ಡಸಂಟ್ ಮೀನ್ ನೀವು ತುಂಬ ಹೆಲ್ದಿ ಆಗಿದ್ದೀರಾ ಅಂತ ಅರ್ಥ ಅಲ್ಲ ಅಲ್ವಾ. ಹಂಗಿದ್ರೆ ಬರೀ ದಪ್ಪಕ್ಕಿರೋರು ಮಾತ್ರ ಎಕ್ಸಸೈಸ್ ಮಾಡಬೇಕು, ಸಣ್ಣಕ್ಕಿರೋರೆಲ್ಲ ಫುಲ್ ಹೆಲ್ದಿ ಆಗಿದ್ದಾರೆ ನೀವು ಎಕ್ಸಸೈಸೇ ಮಾಡೋಂಗಿಲ್ಲ ಅನ್ನೋ ಸಿಚುಯೇಷನ್ ಅಲ್ಲ. ಸೊ ನೀವು ದಪ್ಪಕ್ಕಿದ್ರೋ ಸಣ್ಣಕ್ಕಿದ್ರೋ ಡಸಂಟ್ ಮ್ಯಾಟರ್. ಇವಾಗ ಯಾರೋ ಒಬ್ರು ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋಗಿ ಚೆನ್ನಾಗಿ ಏನೋ ಮಸಲ್ಸ್ ಎಲ್ಲ ಇರುತ್ತೆ, ಅವರು ಹೆವಿಯಾಗೇ ಕಾಣಿಸ್ತಾರೆ. ಅವ್ರಿಗೆ ಆದರೆ ಫ್ಯಾಟ್ ಬಂದು ತುಂಬ ತುಂಬ ಕಡಿಮೆ ಇರುತ್ತೆ, ಅವ್ರ ಬಾಡಿಯಲ್ಲಿ ಇಟ್ ವಿಲ್ ಬಿ ಫುಲ್ ಆಫ್ ಮಸಲ್ ಮಾಸ್. ಸೊ ನಮ್ಮ ಬಾಡಿಯಲ್ಲೂ ಕೂಡ ನೀವು ಸಣ್ಣಕ್ಕೆ ಇದ್ರೂ ನೀವು ಹೋಗಿ ಒಂದು ಏನೋ ಯಾವ್ದಾರು ಒಂದು ಬಾಡಿ ಸ್ಕ್ಯಾನರ್ ಸಿಗುತ್ತಲ್ವಾ, ಎಲ್ಲ ಯಾವ್ದಾದ್ರು ಜಿಮ್ಸಲ್ಲಿ ಅಥವಾ ಯಾವ್ದಾರು ವೆಯ್ಟ್ ಲಾಸ್ ಕ್ಲಿನಿಕ್ಸಲ್ಲೆಲ್ಲ ನಿಮ್ಗೆ ಸಿಗುತ್ತೆ, ಅದನ್ನು ನೀವು ಟೆಸ್ಟ್ ಮಾಡಿಸಿದ್ರೆ ನಿಮ್ಮ ಫ್ಯಾಟ್ ಬಂದು ತುಂಬ ಜಾಸ್ತಿ ಇರುತ್ತೆ, ಮಸಲ್ಸ್ ಬಂದು ತುಂಬ ಕಡಿಮೆ ಇರುತ್ತೆ. ಸೊ ಆ ಥರ ಇರೋರು ಸ್ವಲ್ಪ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಅಂದರೆ ಸ್ವಲ್ಪ ವೆಯ್ಟ್ಸ್ ತೊಗೊಳ್ಳೋದು, ವೆಯ್ಟ್ಸ್ ಲಿಫ್ಟ್ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ನಿಮ್ಮ ಮಸಲ್ಸ್ ಸ್ವಲ್ಪ ಏನೋ ಪುಷಪ್ಸ್ ಮಾಡೋದು ಮತ್ತು ಲಂಜಸ್ ಮಾಡೋದು ಇದೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ನಿಮ್ಮ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆದರೆ ನಿಮ್ಮ ಮಸಲ್ ಮಾಸ್ ದೊಡ್ಡದಾಗುತ್ತೆ, ನಿಮ್ಮ ಮಸಲ್ ಮಾಸ್ ದೊಡ್ಡದಾದಾಗ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆದಾಗ ವಿಚ್ ಇನ್ ಟರ್ನ್ ವಿಲ್ ಇನ್ಕ್ರೀಸ್ ಯೋರ್ ಮೆಟಬಾಲಿಸಮ್. ಸೊ ಈ ಎರಡು ರೀತಿಯಲ್ಲೂ ಕೂಡ ನಾವು ಲೀನ್ PCOS ನ ಟ್ರೀಟ್ ಮಾಡ್ಬೋದು.
ಒಂದು ಮೆಟ್ಫಾರ್ಮಿನ್ ಏನು ಮೆಡಿಸಿನ್ ತೊಗೊಂಡು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಸೆಕೆಂಡ್ ಬಂದು ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ನೀವು ಕಾರ್ಡಿಯೋ ಮಾಡಿ ಅದು ಸುಮ್ಮನೆ ಜಿಮ್ಗೆ ಹೋಗೋದು, ಟ್ರೆಡ್ಮಿಲಲ್ಲಿ ಓಡೋದು, ಸೈಕ್ಲಿಂಗ್ ಮಾಡೋದು ಮಾಡೋಂಗಿಲ್ಲ ನೀವು. ಓಕೆನಾ? ನೀವು ಮಾಡಬೇಕಾಗಿರೋದು ಬಂದು ನೀವು ಪುಷಪ್ಸ್ ಮಾಡಬೇಕು, ಇಲ್ಲಾಂದರೆ ನೀವು ಲಂಜಸ್ ಎಕ್ಸಸೈಸಸ್ ಮಾಡಬೇಕು, ಯೋಗ ಆಲ್ಸೋ ವಿಲ್ ಇನ್ಕ್ರೀಸ್ ಯುವರ್ ಸ್ಟ್ರೆಂತ್ ಆಫ್ ದ ಮಸಲ್ಸ್. ಕೋರ್ ಎಕ್ಸಸೈಸಸ್, ಆ ಕ್ರಂಚಸ್ ಎಲ್ಲ ಮಾಡಿ ಕೋರ್ ಮಸಲ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಓವರ್ಕಮಿಂಗ್ ದ ಪಾಲಿಸಿಸ್ಟಿಕ್ ಓವರೀಸ್. ಸೊ ಇದ್ರ ಬಗ್ಗೆ ನಾನು ತುಂಬ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸೊ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೀನ್ ಪಿ ಸಿ ಓಎಸ್, ಇವರಿಬ್ಬರು ಯುನೋ ಈ ಎರಡು ಇರೋ ಸಿಚುವೇಷನನ್ನು ನಾವು ಹೇಗೆ ಓವರ್ಕಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಓಕೆನಾ? ಸೊ ದಟ್ಸ್ ಆಲ್ ಅಬೌಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ಪಾಲಿಸಿಸ್ಟಿಕ್ ಓವರೀಸ್. ನಿಮಗೆ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.